ವೀಕ್ಷಕರೆ ಯುಗಂಧರ್ ಈಗ ಮದುವೆ ಮಂಟಪದಲ್ಲೇ ಇದ್ದಾನೆ ಪೊಲೀಸರು ಯುಗಂಧರ್ನನ್ನ ಹುಡುಕುತ್ತಿದ್ದಾರೆ ಈ ವಿಷಯ ರಾಜೀವನಿಗೆ ಏನ ತಿಳಿದಿಲ್ಲ ಆತ ಸ್ಟೇಜ್ ಮೇಲೆ ಇದ್ದಾನೆ ಸ್ನೇಹ ಜೊತೆ ಪೂಜೆ ಮಾಡುತ್ತಿದ್ದಾನೆ ಮನೆಯವರೆಲ್ಲರೂ ಕೂಡ ಅಲ್ಲೇ ಸೇರಿದ್ದಾರೆ ಇತ್ತ ಪೊಲೀಸ್ ಪಾಂಡು ಮತ್ತು ಕುಮಾರಣ್ಣ ಹೂ ಮಾರುವವಳನ್ನ ಹುಡುಕುತ್ತಿದ್ದಾರೆ ಈಕೆಯನ್ನ ರೂಮ್ನಲ್ಲಿ ಕೂಡ ಬಂದಿದ್ದಾರೆ ಸೌಂದರ್ಯ ಹೀಗಾಗಿ ಪ್ರತಿಯೊಂದು ರೂಮ್ನ ಚೆಕ್ ಮಾಡುತ್ತಿದ್ದಾರೆ ಇದೇ ಸಮಯದಲ್ಲಿ ಯುಗಂಧರ್ ಪೊಲೀಸ್ ಪಾಂಡು ಮತ್ತು ಕುಮಾರಣ್ಣನ ನೋಡ್ಬಿಡ್ತಾನೆ ಈ ಪೊಲೀಸರು ನನ್ನ ರೂಮ್ನಲ್ಲೆಲ್ಲ ಹುಡುಕ್ತಿದ್ದಾರೆ ನಾನು ಸಿಕ್ಕಿ ಹಾಕಿಕೊಳ್ಳುವ ಮುಂಚೆ ರಾಜೀವ್ ಸಾಹೇಬರಿಗೆ ಎಲ್ಲ ವಿಷಯವನ್ನು ಹೇಳ್ಬಿಡ್ಬೇಕು ಮಂಗಳಗೌರಿ ಅಮ್ಮನಿಗೆ ಸಹಾಯವನ್ನ ಮಾಡಬೇಕು ಈಗೆಂದು ತೀರ್ಮಾನವನ್ನ ಮಾಡಿದ ಯುಗಂಧರ್ ರಾಜೀವ್ ಸಾಹೇಬರನ್ನ ಹುಡುಕ್ತಿದ್ದಾನೆ ಅಂತೂ ಕೊನೆಗೂ ರಾಜೀವ್ ಸಾಹೇಬರನ್ನ ಭೇಟಿ ಮಾಡೇ ಬಿಡ್ತಾನೆ ಯುಗಂಧರ್ ನಿಮ್ಗೆ ಈಗಾಗಲೇ ಮದುವೆ ಆಗಿದೆ ಈಗೆಂದು ವಿಷಯ ತಿಳಿಸ್ಬಿಡ್ತಾನೆ ಯುಗಂಧರ್ ಇದನ್ನ ಕೇಳಿಸ್ಕೊಂಡ ರಾಜೀವನಿಗೆ ಒಂದು ದೊಡ್ಡ ಶಾಕ್ ಆಗುತ್ತೆ ಮೊದಲೇ ರಾಜೀವನ ಮನಸ್ಸು ಸರಿಯಿಲ್ಲ ಆತನ ಮನಸ್ಸಿನಲ್ಲಿ ಯಾವುದೋ ಹುಡುಗಿ ಬರ್ತಿದ್ದಾಳೆ ಆತನಿಗೂ ಕೂಡ ಗೊತ್ತಾಗ್ತಿಲ್ಲ ಹುಡುಗಿ ಯಾರು ಅಂತ ಇದನ್ನ ಮಂಗಳಗೌರಿ ಮುಂದೆ ವಿವರಿಸ್ತಾನೆ ರಾಜೀವ ನಂತರ ಮಂಗಳಗೌರಿ ಮನಸ್ಸಿನಲ್ಲೇ ಕೂಡ ಮಾತನಾಡ್ಕೋತಾಳೆ ಆ ಹುಡುಗಿ ನಾನೇ ನಿಮ್ಗೆ ಈಗಾಗಲೇ ಮದುವೆ ಆಗಿದೆ ನಾನೇ ನಿಮ್ಮ ಹೆಂಡತಿ ಅಂತೆಲ್ಲ ಅಲ್ಲದೆ ದೇವರ ಹತ್ರ ಕೂಡ ಪ್ರಾರ್ಥನೆ ಮಾಡ್ತಾಳೆ ಆದಷ್ಟು ಬೇಗ ರಾಜೀವ್ ಸಾಹೇಬರಿಗೆ ನಾನು ಅವರ ಪತ್ನಿ ಅಂತ ಗೊತ್ತಾಗ್ಲಿ ಅವರ ನೆನಪು ಬರಲಿ ಅಂತ ಯಾವೆಲ್ಲ ಟ್ವಿಸ್ಟ್ಗಳು ಮುಂದೆ ಎದುರಾಗುತ್ತೋ ಗೊತ್ತಿಲ್ಲ ಯುಗಂಧರ್ ಬಂದಿದ್ದು ಒಳ್ಳೇದೇ ಆಯ್ತು ಪೊಲೀಸರಿಂದ ತಪ್ಪಿಸಿಕೊಂಡು ಇದೀಗ ರಾಜೀವನನ್ನ ಭೇಟಿಯಾಗಿದ್ದಾನೆ ಯುಗಂಧರ್ ನಿಜಕ್ಕೂ ಇನ್ನ ಮುಂದೆ ಏನೆಲ್ಲ ಟ್ವಿಸ್ಟ್ಗಳು ಕಾದಿದೆ ಅಂತ ಕಾದು ನೋಡಬೇಕು ಅದ್ಭುತವಾಗಿ ಸಂಚಿಕೆ ಇಂಟ್ರೆಸ್ಟಿಂಗ್ ಆಗಿ ಪ್ರಸಾರವಾಗ್ತಿದೆ ಟಿಆರ್ಪಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಿಂತಿದೆ